ಇನ್ನು ತುಮಕೂರು ಡಿಸಿಸಿ ಬ್ಯಾಂಕ್ ಸೂಪರ್ ಸೀಡ್ ಮಾಡಿದ್ದಕ್ಕೆ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ರಾಜಣ್ಣ ವಿರುದ್ಧ ಕುಮಾರಸ್ವಾಮಿ ಸೇಡು ತೀರಿಸಿಕೊಂಡಿದ್ದಾರೆ. ಡಿಸಿಸಿ ಬ್ಯಾಂಕ್ ಸೂಪರ್ ಸೀಡ್ ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ ಅಂದಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ರಾಜಣ್ಣ ವಿರುದ್ಧ ಕುಮಾರಸ್ವಾಮಿ ಸೇಡು ತೀರಿಸಿಕೊಂಡಿದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಡಿಸಿಸಿ ಬ್ಯಾಂಕ್ ಅನ್ನ ಸೂಪರ್ ಸೀಡ್ ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ ಅಂತ ಕರೆದಿದ್ದಾರೆ ಯಡಿಯೂರಪ್ಪ. ತುಮಕೂರು ಡಿಸಿಸಿ ಬ್ಯಾಂಕ್ ಸೂಪರ್ ಸೀಡ್ ಮಾಡಿರುವ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ, ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಅವರ ವಿರುದ್ಧ. ರಾಜಣ್ಣ ವಿರುದ್ಧ ಕುಮಾರಸ್ವಾಮಿ ಸೇಡ್ ತೀರಿಸಿಕೊಂಡಿದ್ದಾರೆ, ಡಿಸಿಸಿ ಬ್ಯಾಂಕ್ ಅನ್ನ ಸೂಪರ್ ಸೀಡ್ ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ ಅಂದಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ತುಮಕೂರಿನಲ್ಲಿ ಡಿಸಿಸಿ ಬ್ಯಾಂಕ್ ರಾಜಣ್ಣ ಅವರು ಅಧ್ಯಕ್ಷರಾಗಿದ್ದರು, ಸೇಡು ತೀರಿಸಿಕೊಳ್ಳೋಕ್ಕೋಸ್ಕರ ನಿನ್ನೆ ಅದನ್ನು ರದ್ದುಗೊಳಿಸಿ ಅಡ್ಮಿನಿಸ್ಟ್ರೇಷನ್ ನೇಮಕ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ಹೀಗೆ ಬಹುಮತ ಇಲ್ಲದೆ ಇದ್ದರೂ ಅನೇಕ ತೀರ್ಮಾನಗಳನ್ನು ತಗೊಳ್ಳುವಂಥ ಪ್ರಯತ್ನ ಮಾಡುತ್ತಿರಬೇಕಾದ್ರೆ ರಾಜ್ಯಪಾಲರು ಮತ್ತೊಮ್ಮೆ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ ಯಾವುದೇ ಪ್ರಮುಖವಾದ ತೀರ್ಮಾನವನ್ನು ತಗೊಳ್ಬಾರದು ಅಂತ. ಇಷ್ಟಾದರೂ ಅವರ ಆಟ ನಡೀತಾನೆ ಇದೆ, ಇದೆಲ್ಲಕ್ಕೂ ಸಹ ಉತ್ತರ ನಾಳೆ ಸಿಗುತ್ತೆ.